ಹಾಯ್ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರೋ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬ್ರಿಟಿಷ್ನವರು ನಮ್ಮನ್ನು ಪಾಲಿಸುವಾಗ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೇರ್ ತಗೊಂಡಿದ್ದಾರೆ, ಅದೇ ಇಂಟರ್ನ್ಯಾಷನಲ್ ಬೌಂಡರಿ ವಿಷಯಗಳಲ್ಲಿ. ಇಂಡಿಯಾಗೆ ನಾರ್ತ್ ಸೈಡ್ನಲ್ಲಿ ಚೀನಾ ಇದೆ. ಸೊ ಚೀನಾಗೆ ಮತ್ತು ಇಂಡಿಯಾ ನಡುವೆ ಬೌಂಡರಿ ಲೈನ್ಸ್ನ ಹಾಕಬೇಕು ಅಂದ್ಕೊಂಡಿದ್ದಾರೆ. ಅದರಗೋಸ್ಕರ ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡಿದರು. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟ್ನಲ್ಲಿರೋ ಅಕ್ಸೈ ಚೀನ್ ಪ್ರಾಂತ. ಇಲ್ಲಿ ಮನುಷ್ಯರು ಯಾರೂ ಜೀವನ ಮಾಡೋದಿಲ್ಲ, ಯಾಕಂದರೆ ಈ ಪ್ರಾಂತವೆಲ್ಲ ಎತ್ತರವಾದ ಮಂಜಿನ ಗುಡ್ಡೆಗಳಿಂದ ಫ್ರೀಸ್ ಆಗಿರೋ ನದಿಗಳಿಂದ ತುಂಬಿರುತ್ತೆ. ಟೆಂಪರೇಚರ್ -degrees ಇರುತ್ತೆ. ಅದಕ್ಕೆ ಇಲ್ಲಿ ಮನುಷ್ಯರು ಯಾರೂ ಜೀವನ ಮಾಡೋದಿಲ್ಲ. ಇಲ್ಲಿ ಇಬ್ಬರು ಬ್ರಿಟಿಷ್ ಆಫೀಸರ್ಸ್ ಇಂಡಿಯಾ ಮತ್ತು ಚೀನಾ ನಡುವೆ ಬೌಂಡರಿಯಾಗಿ 2 lines ಹಾಕಿದ್ದಾರೆ. ಒಬ್ಬನು ಜಾನ್ಸನ್ ಅನ್ನೋ ಹೆಸರಿನಲ್ಲಿ ಲೈನ್ ಹಾಕಿದ್ದ, ಇನ್ನೊಬ್ಬ ಮೆಕ್ಡೊನಾಲ್ಡ್ ಅನ್ನೋ ಹೆಸರಿನಲ್ಲಿ ಲೈನ್ ಹಾಕಿದ್ದ. ಅರುಣಾಚಲ್ ಪ್ರದೇಶ ಹತ್ತಿರ ಎತ್ತರವಾದ ಪರ್ವತಗಳನ್ನು ಇಂಡಿಯಾ ಮತ್ತು ಚೀನಾ ನಡುವೆ ಬೌಂಡರಿಯಾಗಿ ಲೈನ್ಸ್ನ ಹಾಕಿದ್ದಾರೆ. ಆ ಪರ್ವತಗಳಿಗೆ ಮೆಕ್ಮೋಹನ್ ಲೈನ್ ಅನ್ನೋ ಹೆಸರು ಇಡಲಾಯಿತು. ಆ ಮ್ಯಾಪ್ಸ್ನ ಬ್ರಿಟಿಷ್ನವರು ತಗೊಂಡು ಹೋಗಿ ಚೀನೀಸ್ ಅಫಿಷಿಯಲ್ಸ್ ಮುಂದೆ ಇಟ್ಟಿದ್ದಾರೆ. ಆವಾಗ ಚೀನಾದವರು ಮೆಕ್ಡೊನಾಲ್ಡ್ ಅನ್ನೋ ಹೆಸರಿನಲ್ಲಿರೋ ಲೈನ್ನ ಅಕ್ಸೆಪ್ಟ್ ಮಾಡಿದರು, ಜಾನ್ಸನ್ ಅನ್ನೋ ಹೆಸರಿನಲ್ಲಿರೋ ಲೈನ್ನ ಅಕ್ಸೆಪ್ಟ್ ಮಾಡಿಲ್ಲ, ಮೆಕ್ಮೋಹನ್ ಲೈನ್ನ ಸಮೇತ ಅಕ್ಸೆಪ್ಟ್ ಮಾಡಿಲ್ಲ. ಅಕ್ಸೈ ಚೀನ್ ಪ್ರಾಂತ ಅರುಣಾಚಲ್ ಪ್ರದೇಶ ಪ್ರಾಂತ ನಮ್ಮದೇ ಎಂದು ಚೀನಾದವರು ಹೇಳಿದರು. ಸೊ ಅದು ಒಂದು ವಿವಾದವಾಗಿ ಉಳಿದುಬಿಟ್ಟಿದೆ. ಅಂತಹ ಕಠಿಣತ್ವ ವಾತಾವರಣ ಇರುವ ಪ್ರಾಂತಗಳಲ್ಲಿ ಯಾರೂ ಸೈನಿಕರನ್ನು ಇಡೋಕೆ ಆಗಲ್ಲ. ಸೊ ಎರಡೂ ದೇಶಗಳು ಇದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಾಕಿದ್ದಾರೆ. 1947 ಬ್ರಿಟಿಷ್ನವರ ಕಡೆಯಿಂದ ಇಂಡಿಯಾಗೆ ಸ್ವಾತಂತ್ರ್ಯ ಬಂದಿತ್ತು. ಆವಾಗಿನಿಂದ ಇಂಡಿಯಾನ ಇಂಡಿಯನ್ಸೇ ಪರಿಪಾಲನೆ ಮಾಡಲು ಸ್ಟಾರ್ಟ್ ಮಾಡಿದ್ರು. ಆವಾಗ ನಮ್ಮ ಇಂಡಿಯಾಗೆ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿ ಆಗಿದ್ದರು. ಅವರು ಚೀನಾ ಜೊತೆ ಒಳ್ಳೆ ರಿಲೇಷನ್ ಮೇಂಟೈನ್ ಮಾಡೋಣ ಅಂದ್ಕೊಂಡಿದ್ದರು. 1950 ಒಂದು ಹೊಸ ಪೊಲಿಟಿಕಲ್ ಪಾರ್ಟಿ ಚೀನಾನ ಪರಿಪಾಲನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು, ಅದೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ, CPC. ಇದು ಪ್ರಜೆಗಳಿಂದ ಆಯ್ಕೆ ಮಾಡಿಕೊಂಡಿರುವ ಪಾರ್ಟಿ ಅಲ್ಲ, ತಾವಂತಕ್ಕೂ ತಾವೇ ಒಂದು ಗ್ರೂಪಾಗಿ ಒಂದು ಪಾರ್ಟಿನ ಫಾರ್ಮ್ ಮಾಡಿ ಚೀನಾನ ರೂಲ್ ಮಾಡ್ತಾ ಇದ್ರು. ಪ್ರಜೆಗಳಿಂದ ಆಯ್ಕೆ ಮಾಡಿಕೊಂಡಿರುವ ಪಾರ್ಟಿ CPC ಅಲ್ಲದಿಂದ ಬೇರೆ ಕಂಟ್ರೀಸ್ ಆ ಪಾರ್ಟಿನ ರಿಕಾಗ್ನೈಸ್ ಮಾಡಿದ್ರೇ ಚೀನಾದಲ್ಲಿ ಆ ಪಾರ್ಟಿ ಮಾಡೋ ಪಾಲನೆ ನಡೆಯುತ್ತೆ, ಇಲ್ಲಂದ್ರೆ ನಡೆಯೋದಿಲ್ಲ. ಚೀನಾ ಜೊತೆ ಒಳ್ಳೆ ರಿಲೇಷನ್ ಮೇಂಟೈನ್ ಮಾಡೋದಕ್ಕೋಸ್ಕರ ನೆಹರು ಅವರು ಹೊಸದಾಗಿ ಬಂದಿರೋ ಚೀನೀಸ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಿ ಇಂಟರ್ನ್ಯಾಷನಲ್ ಆಗಿ ರಿಕಾಗ್ನೈಸ್ ಮಾಡಿದರು. ನೆಹರು ಅವರು 1954 ಚೀನಾ ಜೊತೆ ಪಂಚಸೀಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು. ಈ ಅಗ್ರಿಮೆಂಟ್ನ ಪ್ರಕಾರ ಒಂದು ದೇಶಕ್ಕೆ ಇನ್ನೊಬ್ಬರು ರೆಸ್ಪೆಕ್ಟ್ ಕೊಡಬೇಕು, ಒಬ್ಬರ ಇಂಟರ್ನಲ್ ಅಫೇರ್ಸ್ನಲ್ಲಿ ಇನ್ನೊಬ್ಬರು ಇನ್ವಾಲ್ವ್ ಆಗಬಾರದು, ಒಬ್ಬರಿಗೊಬ್ಬರು ಯುದ್ಧ ಮಾಡಿಕೋಬಾರದು, ಯಾವುದಾದರೂ ಪ್ರಾಬ್ಲಮ್ಸ್ ಬಂದರೆ ಒಬ್ಬರಿಗೊಬ್ಬರು ಸೇರಿ ಅದನ್ನು ಸಾಲ್ವ್ ಮಾಡ್ಕೋಬೇಕು, ಬೇರೆ ದೇಶಗಳಿಂದ ಸ್ನೇಹ ಬೆಳೆಸಿದ್ರೇ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ನೆಹರು ಅವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಈ ಥರ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು. 1955 ಚೀನಾ ಬೇಡಿಕೊಂತಿರುವ UNSC ಪರ್ಮನೆಂಟ್ ಮೆಂಬರ್ಶಿಪ್ಗೆ ನೆಹರು ಅವರು ಸಪೋರ್ಟ್ ಮಾಡಿದರು. ಅದೇ 1954 ನೆಹರು ಅವರು ಇಂಡಿಯಾ ಮ್ಯಾಪ್ಸ್ನ ರೆಡಿ ಮಾಡಿ ಅಂತ ಹೇಳಿದರು. ಆ ಮ್ಯಾಪ್ಸ್ನಲ್ಲಿ ಜಾನ್ಸನ್ ಲೈನ್ನ ಮೆಕ್ಮೋಹನ್ ಲೈನ್ನ ರೆಫರೆನ್ಸ್ ಆಗಿಟ್ಟು ಚೀನಾ ಮತ್ತು ಇಂಡಿಯಾ ನಡುವೆ ಬೌಂಡರೀಸ್ನ ಹಾಕಿದರು. ಅದೇ ಟೈಮ್ನಲ್ಲಿ ಚೀನಾ ಸಮೇತ ಮ್ಯಾಪ್ಸ್ನ ರೆಡಿ ಮಾಡಿತ್ತು. ಅದರಲ್ಲಿ ಮೆಕ್ಡೊನಾಲ್ಡ್ ಲೈನ್ನ ಅರುಣಾಚಲ್ ಪ್ರದೇಶ ಲೈನ್ನ ಚೀನಾದ ಮ್ಯಾಪ್ಸ್ನಲ್ಲಿ ಕೂಡಿಸಿ ಇಂಡಿಯಾ ಚೀನಾಗೆ ನಡುವೆ ಬೌಂಡರೀಸ್ನ ಹಾಕಿದೆ ಚೀನಾ. ಆ ವಿಷಯ ನೆಹರು ಅವರಿಗೆ ಗೊತ್ತಾಗಿದೆ. ಅದೇನಂತ CPC ಪಾರ್ಟಿ ಹೆಡ್ಡಾದ ಮ್ಯಾವೋನ ಕೇಳಿದರು. ಆವಾಗ ಮ್ಯಾವೋ, ಮ್ಯಾಪ್ಸ್ನಲ್ಲಿ ತಪ್ಪಿದೆ, ನಾವು ಕರೆಕ್ಟ್ ಮಾಡ್ಕೊತೀವಿ, ಇಂಡಿಯಾ ಜೊತೆ ಯಾವ ಥರ ಬೋರ್ಡ್ ಡಿಸ್ಪ್ಯೂಟ್ಸ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ನೆಹರು ಅವರು ಸರಿ ಅಂದಿದ್ದರು. ಚೀನಾ ಪ್ರೆಸಿಡೆಂಟ್ನ ನಂಬಬೇಡಿ ಅಂತ ಬರ್ಮಾ ಪ್ರೆಸಿಡೆಂಟ್ ಹೇಳಿದ್ದ. ಆವಾಗ ನೆಹರು ಅವರು ಆ ವಾರ್ನಿಂಗ್ನ ತಲೆಗೆ ಹಾಕ್ಕೊಂಡಿಲ್ಲ. 1956 ಟಿಬೆಟ್ ಮತ್ತು ಜಿಂಜಿಯಾಂಗ್ ಅನ್ನೋ ಎರಡು ಪ್ರಾಂತಗಳ ನಡುವೆ ಚೀನಾ ಹೈವೇನ ಕನ್ಸ್ಟ್ರಕ್ಟ್ ಮಾಡಲು ಸ್ಟಾರ್ಟ್ ಮಾಡಿತ್ತು. ಈ ಹೈವೇನ ಇಂಡಿಯಾಗೆ ಸೇರಿದ ಅಕ್ಸೈ ಚೀನ್ ಅನ್ನೋ ಪ್ರಾಂತದ ಮೇಲೆದಿಂದ ಹಾಕಿದ್ರು. 1957 ರೋಡ್ ಕಂಪ್ಲೀಟ್ ಆಯಿತು. ರೋಡ್ ಹಾಕುವಾಗ ಇಂಡಿಯಾಗೆ ಆ ವಿಷಯ ಗೊತ್ತಿಲ್ಲ, ಯಾಕಂದರೆ ಆ ಪ್ರಾಂತದಲ್ಲಿ ಕಠಿಣ ವಾತಾವರಣ ಇರೋದ್ರಿಂದ ಇಂಡಿಯಾ ಸೈನಿಕರನ್ನು ಇಟ್ಟಿಲ್ಲ.
ರೋಡ್ ಕಂಪ್ಲೀಟ್ ಆದ 1 ಇಯರ್ ನಂತರ, ಅಂದರೆ 1958 ಈ ರೋಡ್ ಬಗ್ಗೆ ನೆಹರುಗೆ ಗೊತ್ತಾಗಿದೆ. ಇದೇನಂತ ನೆಹರು ಮ್ಯಾವೋನ ಪ್ರಶ್ನೆ ಮಾಡಿದರು. ಆವಾಗ ಮ್ಯಾವೋ, ನಾವು ನಮ್ಮ ಪ್ರಾಂತದ ಮೇಲಿಂದಲೇ ರೋಡ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ದ. ಆ ಆನ್ಸರ್ ನೆಹರುಗೆ ಇಷ್ಟ ಆಗಿಲ್ಲ. ಆವಾಗ ನೆಹರು ಅವರು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇಷ್ಟರಲ್ಲಿ 1959 ಟಿಬೆಟ್ನಲ್ಲಿ ಚೀನೀಸ್ ರೂಲ್ ಅಪೋಸಿಟ್ ಆಗಿ ಸ್ವಲ್ಪ ಮಂದಿ ನಿರಸನೆಗಳನ್ನು ಮಾಡಿದರು. ಆವಾಗ ಚೀನಾ ಪೊಲೀಸರು ಆ ನಿರಸನಕಾರರನ್ನು ಅರೆಸ್ಟ್ ಮಾಡೋಣ ಅಂದ್ಕೊಂಡಿದ್ರು. ಆದರೆ ಆ ನಿರಸನಕಾರರು ಓಡಿ ಹೋಗಿ ಇಂಡಿಯಾ ಒಳಗಡೆಗೆ ಬಂದುಬಿಟ್ರು. ಆವಾಗ ಚೀನಾ ಆ ನಿರಸನಕಾರರನ್ನು ಅವರಿಗೆ ತಲುಪಬೇಕೆಂದು ಇಂಡಿಯಾಗೆ ಕೇಳಿದೆ. ಅದಕ್ಕೆ ಇಂಡಿಯಾ ಒಪ್ಪಿಕೊಂಡಿಲ್ಲ. ನೀವು ಆ ಅಕ್ಸೈಚಿನ್ ಪ್ರಾಂತವನ್ನು ಖಾಲಿ ಮಾಡಿದ್ರೇನೆ ಆ ನಿರಸನಕಾರರನ್ನು ತಲುಪುತ್ತೀವಿ ಎಂದು ನೆಹರು ಹೇಳಿದ್ರು. ಆದರೆ ಅದಕ್ಕೆ ಚೀನಾ ಒಪ್ಪಿಕೊಂಡಿಲ್ಲ. ಸೋ ಇಂಡಿಯಾ ಕೂಡ ನಿರಸನಕಾರರನ್ನು ಕೊಡುವುದಕ್ಕೆ ಒಪ್ಪಿಕೊಂಡಿಲ್ಲ. ಆ ನಿರಸನಕಾರರಲ್ಲಿ ದಲೈಲಾಮಾ ಕೂಡ ಇದ್ದಾರೆ. ಅವರೇ ಆ ನಿರಸನಕಾರರಗಳಿಗೆ ಹೆಡ್. ನೆಹರು ತಕ್ಷಣವೇ ಫಾರ್ವರ್ಡ್ ಪಾಲಿಸಿ ಅನ್ನೋ ಪ್ರಿನ್ಸಿಪಲ್ನ ಫಾಲೋ ಮಾಡಿದರು. ಈ ಪಾಲಿಸಿ ಪ್ರಕಾರ ಯಾವ ಬಾರ್ಡರ್ಸ್ನಲ್ಲಿ ವಿವಾದಗಳು ಇದಾವೋ ಅಲ್ಲಿಗೆ ಆರ್ಮಿನ ಕಳುಹಿಸಿ ಅದೇ ಪ್ಲೇಸ್ನಲ್ಲಿರೋ ಚೀನೀಸ್ ಆರ್ಮಿನ ಓಡಿಸಬೇಕು. ಚೀನಾ ಆಕ್ರಮಿಸಿರುವ ಅಕ್ಸೈಚೀನ್ ಪ್ರಾಂತವನ್ನು ಖಾಲಿ ಮಾಡಿಸೋದಕ್ಕೆ ನೆಹರು ಅವರು ಸ್ವಲ್ಪ ಮಂದಿ ಸೈನಿಕರನ್ನು ಕಳಿಸಿದ್ದಾರೆ. ಆವಾಗ ಭಾರತ ಸೈನಿಕರಿಗೆ ಚೀನಾ ಸೈನಿಕರಿಗೆ ನಡುವೆ ಚಿಕ್ಕ ಕ್ಲಾಶ್ ನಡೆದಿದೆ. ಆ ಕ್ಲಾಶ್ನಲ್ಲಿ ಇರು ದೇಶಗಳಿಗೆ ಸೇರಿದ ಸ್ವಲ್ಪ ಮಂದಿ ಸೈನಿಕರು ಸತ್ತು ಹೋಗಿದ್ದರು. ಆಕ್ರಮಿಸುವ ಪ್ರಾಂತವನ್ನು ಚೀನಾ ಬಿಡ್ತಾನೇ ಇಲ್ಲ. ನೆಹರು ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಚೀನಾ ಮೇಲೆ ಮಿಲಿಟರಿ ಆ್ಯಕ್ಷನ್ ತಗೋಬೇಕು ಎಂದು ಭಾರತ ಪ್ರಜೆಗಳು ಹೇಳ್ತಾ ಇದ್ದರು. ಫಸ್ಟ್ ಮಾತಾಡಿ ಸಾಲ್ವ್ ಮಾಡಿಕೊಳ್ಳೋಣ ಎಂದು ಇರು ದೇಶಗಳು ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿದರು. ಚೀನಾದವರು, ನೀವು ಅಕ್ಸೈಚಿನ್ ಪ್ರಾಂತವನ್ನು ಕ್ಲೈಮ್ ಮಾಡೋದು ಬಿಟ್ಟುಬಿಡಿ, ನಾವು ಅರುಣಾಚಲ್ ಪ್ರದೇಶನ ಕ್ಲೈಮ್ ಮಾಡೋದು ಬಿಟ್ಟು ಬಿಡ್ತೀವಿ ಅಂತ ಹೇಳಿತ್ತು. ಇಂಡಿಯಾ ಅದಕ್ಕೆ ಒಪ್ಪಿಕೊಂಡಿಲ್ಲ. ನಮಗೆ ಸೇರಿದ ಪ್ರಾಂತವನ್ನು ನಾವು ಯಾಕೆ ಬಿಡಬೇಕು ಎಂದು, ಅಕ್ಸೈಚಿನ್ ನಮ್ಮದೇ, ಅರುಣಾಚಲನೂ ನಮ್ಮದೇ ಎಂದು ನೆಹರು ಹೇಳಿದರು. ಸೊ ಈ ಮೀಟಿಂಗ್ಸ್ ಫೇಲ್ ಆಗಿದ್ದವು. ಇದೇ ಟೈಮ್ನಲ್ಲಿ ಅಕ್ಸೈಚಿನ್ ಪ್ರಾಂತದಲ್ಲಿ ಇನ್ನೂ ಅರುಣಾಚಲ್ ಪ್ರಾಂತದಲ್ಲಿ ಇರು ದೇಶಗಳ ಸೈನಿಕರ ನಡುವೆ ಚಿಕ್ಕ ಚಿಕ್ಕ ಕ್ಲಾಶಸ್ ನಡೆಯುತ್ತಾ ಇದ್ದಾವೆ. ಕ್ಲಾಶಸ್ ನಡೆಯೋದಕ್ಕೆ ಕಾರಣ ನೆಹರು ಇಟ್ಟಿರೋ ಫಾರ್ವರ್ಡ್ ಪಾಲಿಸಿದಿಂದಾನೆ. ವಿವಾದಗಳಿರುವ ಪ್ಲೇಸಸ್ಗೆ ಹೋಗಿ ಚೈನೀಸ್ ಆರ್ಮಿ ಸೈನಿಕರನ್ನು ಹೆದರಿಸಿ ಅಲ್ಲಿಂದ ಅವರು ಓಡಿ ಹೋಗುವ ಥರ ಮಾಡ್ತಾ ಇದ್ದ. ನೆಹರು ಅವರ ನಂಬಿಕೆ ಏನಂದರೆ, ನಾವು ಎಷ್ಟು ಮಾಡಿದ್ರೂ ಚೀನಾ ಮಾತ್ರ ದೊಡ್ಡ ಮೊತ್ತದಲ್ಲಿ ಯುದ್ಧ ಮಾಡೋದಿಲ್ಲ ಎಂದು. ಈ ನಂಬಿಕೆಯಿಂದ ನೆಹರು ಅವರು ಫಾರ್ವರ್ಡ್ ಪಾಲಿಸಿಯನ್ನು ಕಂಟಿನ್ಯೂ ಮಾಡಿದರು. ಇಂಡಿಯನ್ ಆರ್ಮಿ ಬಂದು ಹೆದರಿಸಿದಾಗ ಚೈನೀಸ್ ಸೈನಿಕರು ಏನೂ ಮಾಡಲಾರದೆ ಹಿಂದಕ್ಕೆ ತಿರುಗಿ ಹೋಗ್ತಾ ಇದ್ದಾರೆ. ಅರುಣಾಚಲ್ ಪ್ರಾಂತದಲ್ಲಾದರೆ ಇಂಡಿಯನ್ ಆರ್ಮಿ ಚೀನಾ ಭೂಭಾಗದ ಒಳಗಡೆಗೆ ಹೋಗಿಬಿಟ್ಟಿದೆ. ನೆಹರು ಅವರು ಏನು ಅಂದ್ಕೊಂಡಿದ್ದಾರೆಂದರೆ, ಆಲ್ರೆಡಿ ಅಕ್ಸೈಚಿನ್ನಲ್ಲಿ ಚೀನೀಸ್ ಮಿಲಿಟರಿ ಇಂಡಿಯಾ ಒಳಗಡೆಗೆ ಬಂದಿರೋದ್ರಿಂದ ಅರುಣಾಚಲ್ ಪ್ರದೇಶ ಹತ್ತಿರ ಇಂಡಿಯಾ ಮಿಲಿಟರಿನ ಚೀನಾ ಭೂಭಾಗದ ಒಳಗಡೆಗೆ ಕಳಿಸಿದರೆ ಬ್ಯಾಲೆನ್ಸ್ ಆಗುತ್ತೆ ಎಂದು ಅಂದ್ಕೊಂಡಿದ್ದಾರೆ. ಆವಾಗ ಡಿಪ್ಲೊಮ್ಯಾಟಿಕ್ಕಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೋಬಹುದು ಅಂದ್ಕೊಂಡಿದ್ದಾರೆ. ಆದರೆ ಇದನ್ನು ಚೀನಾ ಸೀರಿಯಸ್ ಆಗಿ ತಗೊಂಡಿದೆ. ಇಂಡಿಯಾ ಉರುಪನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿದೆ. ಅವರನ್ನು ಹೆದರಿಸಿದರೆ ಹೇಗಿರುತ್ತೋ ತೋರಿಸಬೇಕೆಂದು ಚೀನಾ ಅಂದ್ಕೊಂಡಿದೆ. 7 ತಿಂಗಳ ಪೂರ ಯುದ್ಧಕ್ಕೆ ಬೇಕಾಗಿರುವ ಎಲ್ಲ ರಿಸೋರ್ಸಸ್ನ ಅಕ್ಸೈಚಿನ್ ಮತ್ತು ಅರುಣಾಚಲ್ ಪ್ರಾಂತದಲ್ಲಿ ರೆಡಿ ಮಾಡ್ತಾ ಇದೆ. ಇಂಡಿಯಾಗೆ ಮಾತ್ರ ಈ ವಿಷಯ ಗೊತ್ತಿಲ್ಲ. ಏನು ಮಾಡಿದರೂ ಚೀನಾ ಯುದ್ಧ ಮಾಡೋದಿಲ್ಲ, ಚಿಕ್ಕ ಚಿಕ್ಕ ಕ್ಲಾಶಸ್ ನಡೀತಾವೆ ಅನ್ನೋ ಕಾನ್ಫಿಡೆಂಟ್ನಲ್ಲಿ ನೆಹರು ಅವರು ಇದ್ದಾರೆ. ಅದಕ್ಕೆ ಜಾಸ್ತಿ ಆರ್ಮಿನ ಬಾರ್ಡರ್ನಲ್ಲಿ ಇಟ್ಟಿಲ್ಲ. ಯುದ್ಧ ಮಾಡೋದಕ್ಕೆ ಚೀನಾ ಪ್ಲ್ಯಾನ್ಸ್ನ ಹಾಕ್ಕೊತಾ ಇದೆ. ಅವರ ಗೋಲ್ ಒಂದೇ, ಚೀನಾ ಮ್ಯಾಪ್ಸ್ನಲ್ಲಿ ಯಾವ ಏರಿಯಾಸ್ ಇದಾವೋ ಅವುಗಳನ್ನೆಲ್ಲ ಆಕ್ರಮಿಸುವುದು. ಅನ್ಕೊಂಡ ಹಾಗೆ 20th October 1962 ದಿನವೇ 80,000 ಸೈನಿಕರಿಂದ ಅಕ್ಸೈಚಿನ್ ಮತ್ತು ಅರುಣಾಚಲ್ ಪ್ರಾಂತದಲ್ಲಿ ಭಾರತ ಸೈನಿಕರ ಮೇಲೆ ದಾಳಿ ಮಾಡಿದೆ. ಆ 2 ಪ್ಲೇಸಸ್ನಲ್ಲಿ ನಮ್ಮ ಭಾರತ ಸೈನಿಕರು 10,000 ಮಾತ್ರ ಇದ್ದಾರೆ. ಸೊ ಚೀನಾ ತಮಗೆ ಬೇಕಾಗಿರೋ ಪ್ಲೇಸಸ್ನ ಆಕ್ರಮಿಸುತ್ತಾ ಬಂದಿದೆ. ಅಕ್ಸೈಚಿನ್ ಪ್ರಾಂತದಲ್ಲಿ ಇಮೇಜ್ನಲ್ಲಿ ಕಾಣ್ತಾ ಇರೋ ಲೈನ್ ಹತ್ತಿರವರೆಗೂ ಆಕ್ರಮಣೆ ಮಾಡಿತ್ತು. ಅರುಣಾಚಲ್ ಪ್ರಾಂತದಲ್ಲಿ ಇಮೇಜ್ನಲ್ಲಿ ಕಾಣ್ತಾ ಇರೋ ಲೈನ್ ಹತ್ತಿರವರೆಗೂ ಆಕ್ರಮಣೆ ಮಾಡಿತ್ತು. ಇಂಡಿಯನ್ ಸೋಲ್ಜರ್ಸ್ ಆದರೆ ಅಕ್ಸೈಚಿನ್ ಪ್ರಾಂತದಲ್ಲಿ ಯುದ್ಧ ಮಾಡೋದಕ್ಕೆ ಮುಂಚೆಯೇ ಸತ್ತು ಹೋಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿರೋ ಕಠಿಣ ವಾತಾವರಣದಿಂದ, ಎತ್ತರವಾದ ಪ್ಲೇಸಸ್ನಲ್ಲಿ ಹೋರಾಡುವುದಕ್ಕೆ ಸರಿಯಾದ ಟ್ರೈನಿಂಗ್ ಇಲ್ಲದ ಕಾರಣದಿಂದಾಗಿ ಅಕ್ಸೈಚಿನ್ ಪ್ರಾಂತದ ಒಳಗಡೆಗೆ ಚೀನಾ ಈಸಿಯಾಗಿ ಬರುತ್ತೆ.
ಆದರೆ ಇಂಡಿಯಾ ಬರೋದಿಲ್ಲ, ಯಾಕಂದರೆ ಚೀನಾಗಿಂತ ಇಂಡಿಯಾ ಸೈಡ್ ಪರ್ವತಗಳು ಬಹಳ ಎತ್ತರದಲ್ಲಿದ್ದಾವೆ. ಸೊ ಅನ್ಕೊಂಡ ಹಾಗೆ ಚೀನಾಗೆ ಬೇಕಾಗಿರೋ ಎಲ್ಲ ಪ್ಲೇಸಸ್ನ ಆಕ್ರಮಿಸಿಕೊಂಡಿದೆ. ಇಂಡಿಯಾ ಯುದ್ಧಕ್ಕೆ ಪ್ರಿಪೇರ್ ಆಗಿ ಇಲ್ಲದ ಕಾರಣದಿಂದ ಹಿಂದಕ್ಕೆ ತಿರುಗಿದೆ. ಇವಾಗ ಚೀನಾ ಇಂಡಿಯಾಗೆ ಒಂದು ಆಪ್ಷನ್ನ ಕೊಟ್ಟಿದೆ. ಇಲ್ಲಿನವರೆಗೂ ನಾವು ಎಷ್ಟು ಅಕ್ಸೈಚಿನ್ ಪ್ರಾಂತವನ್ನು ಆಕ್ರಮಿಸಿದ್ದೇವೋ ಇಲ್ಲಿಂದ ಅದು ನಮ್ಮದೇ. ಅರುಣಾಚಲ್ ಪ್ರದೇಶದಲ್ಲಿ ಆಕ್ರಮಿಸಿರುವ ಪ್ಲೇಸ್ ಮಾತ್ರ ತಿರುಗಿ ನಿಮಗೆ ಕೊಡ್ತೀವಿ. ಈ ಆಪ್ಷನ್ಗೆ ನೀವೇನಾದರೂ ಒಪ್ಪಿಕೊಂಡಿಲ್ಲ ಅಂದರೆ ಹೇಳಿ, ಮತ್ತೆ ಯುದ್ಧನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದೆ. ಬೇರೆ ಆಪ್ಷನ್ ಇಲ್ಲದೆ ನೆಹರು ಚೀನಾ ಕೊಟ್ಟಿರೋ ಆಪ್ಷನ್ಗೆ ಒಪ್ಪಿಕೊಂಡಿದ್ದ. ಸೊ ಚೀನಾ ಅರುಣಾಚಲ್ ಪ್ರದೇಶದಿಂದ ಆರ್ಮಿನ ವಿತ್ಡ್ರಾ ಮಾಡಿಕೊಂಡಿದೆ, ಅಕ್ಸೈಚಿನ್ ಪ್ರಾಂತವನ್ನು ಮಾತ್ರ ಹಾಗೆ ಹಿಡ್ಕೊಂಡ್ಬಿಟ್ಟಿದೆ. ಈ ಯುದ್ಧದಲ್ಲಿ 3,000 ಭಾರತ ಸೈನಿಕರು, 700 ಚೀನಾ ಸೈನಿಕರು ತೀರಿಕೊಂಡಿದ್ದಾರೆ. 3,000 ಭಾರತ ಸೈನಿಕರನ್ನು ಚೀನಾ ಬಂಧಿಸಿ ಯುದ್ಧ ಆದ ಮೇಲೆ ರಿಲೀಸ್ ಮಾಡಿದೆ. ಯುದ್ಧದಲ್ಲಿ ಸೋತಿ ಹೋಗಿದ್ದಕ್ಕೆ ನೆಹರು ಅವರ ಮೇಲೆ ಜನರೆಲ್ಲರೂ ಕೋಪಗೊಂಡಿದ್ದರು. ಡಿಫೆನ್ಸ್ ಮಿನಿಸ್ಟರ್ ಆದ ಕೃಷ್ಣ ಮೀನನ್ನು ಆ ಪದವಿಯಿಂದ ತೆಗೆದಿದ್ದಾರೆ. ಇಂಡಿಯಾ ವೀಕ್ ಆಗಿದೆ ಎಂದು ಪಾಕಿಸ್ತಾನಿಗೆ ಅರ್ಥವಾಗಿದೆ. ಈ ವಿಷಯ ತಿಳ್ಕೊಂಡು ಪಾಕಿಸ್ತಾನ 1965 ಭಾರತ್ ಮೇಲಕ್ಕೆ ಯುದ್ಧ ಮಾಡೋದಕ್ಕೆ ಬಂದಿದೆ. 1962 ಇಂಡಿಯಾ ಮಿಲಿಟರಿ ಬಗ್ಗೆ ಬಹಳ ಕೇರ್ ತಗೊಂಡಿತ್ತು. ಮಿಲಿಟರಿ ಅಪ್ಗ್ರೇಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡಿತ್ತು. ಯುದ್ಧದಲ್ಲಿ USA ಮತ್ತು ಸೋವಿಯತ್ ಯೂನಿಯನ್ಸ್ ಇಂಡಿಯಾಗೆ ಸಹಾಯ ಮಾಡೋದಕ್ಕೆ ಸೈನ್ ಮಾಡೋದಕ್ಕೆ ನಿರಾಕರಣೆ ಮಾಡಿದ್ವು. ಯಾಕಂದರೆ ಅದೇ ಟೈಮ್ನಲ್ಲಿ ಆ ಎರಡೂ ದೇಶಗಳು ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಜಗಳದಲ್ಲಿ ನಿಮಗ್ನವಾಗಿವೆ. ಅದಕ್ಕೆ ಅವಾಗಲಿಂದ ವೆಪನ್ಸ್ಗಳನ್ನು ಇಂಡಿಯಾನಲ್ಲಿ ತಯಾರಿ ಮಾಡುವುದನ್ನು ಸ್ಟಾರ್ಟ್ ಮಾಡಿದರು. USA ಮತ್ತು ರಷ್ಯಾ ಮೇಲೆ ಡಿಪೆಂಡ್ ಆಗಲಾರದೆ ನೆಹರು ಅವರು ಫಾರ್ವರ್ಡ್ ಪಾಲಿಸಿನ ಬ್ಯಾನ್ ಮಾಡಿದರು. ಪಾಲಿಸಿ ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಜಾಸ್ತಿ ಬಯಸ್ತಾ ಇದೆ ಎಂದು ತಿಳ್ಕೊಂಡಿದ್ದಾರೆ. ಈ ಯುದ್ಧದಲ್ಲಿ ಇರು ದೇಶಗಳು ಏರ್ಫೋರ್ಸ್ನ ಯೂಸ್ ಮಾಡಿಲ್ಲ. ಒಂದು ವೇಳೆ ಇಂಡಿಯಾ ಏರ್ಫೋರ್ಸ್ನ ಯೂಸ್ ಮಾಡಿದರೆ ಚೀನಾ ಸೋತು ಹೋಗಿರೋದು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಯಾಕಂದರೆ ಅವಾಗ ಚೀನಾಗಿಂತ ಇಂಡಿಯಾ ಏರ್ಫೋರ್ಸ್ ಬಹಳ ಬಲವಾದದ್ದು. ಈ ಇನ್ಸಿಡೆಂಟ್ ಆದ ಮೇಲೆ ಮತ್ತೆ ಇಂಡಿಯಾ ಚೀನಾ ನಡುವೆ ಇಲ್ಲಿನವರೆಗೂ ಯುದ್ಧ ನಡೆಯಲಿಲ್ಲ. ಆದರೆ 1967 ಮಾತ್ರ ಸಿಕ್ಕಿಂನಲ್ಲಿ ಇಂಡಿಯಾ ಚೀನಾ ನಡುವೆ ಚಿಕ್ಕ ಚಿಕ್ಕ ಕ್ಲಾಶಸ್ ನಡೆದಿದ್ದಾವೆ. ಈ ಸತ್ತೆ ಇಂಡಿಯನ್ ಆರ್ಮಿ ಕ್ಲಾಶಸ್ನಲ್ಲಿ ಇಂಡಿಯನ್ ಆರ್ಮಿ ಗೆದ್ದಿದೆ. ಭಾರತ್ ಭೂಭಾಗದೊಳಗಡೆ ಬಂದಿರೋ ಚೀನೀಸ್ ಆರ್ಮಿ ಮೇಲೆ ಸಕ್ಸಸ್ಫುಲ್ ಆಗಿ ದಾಳಿ ಮಾಡಿ ಹಿಂದಕ್ಕೆ ತಿರುವ ಹಾಗೆ ಮಾಡಿದೆ. ಆವಾಗ ಅರುಣಾಚಲ್ ಪ್ರದೇಶನ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತ ಕರಿತಾ ಇದ್ರು. ಈ ವಿಧವಾಗಿ 1962 ಇಂಡಿಯಾ ಚೀನಾ ನಡುವೆ ಯುದ್ಧ ನಡೆದಿದೆ. ಆವಾಗಲಿಂದ ಚೀನಾನ ಇಂಡಿಯಾ ನಂಬೋದಿಲ್ಲ. ಚೀನಾ ಬಾರ್ಡರ್ಸ್ನಲ್ಲಿ ಇಂಡಿಯಾ ಮಿಲಿಟರಿನ ಸ್ಟ್ರಾಂಗ್ ಆಗಿ ಇಟ್ಟಿದೆ. ಹಾಯ್ ಫ್ರೆಂಡ್ಸ್, ನೋಡಿದ್ದೀರಲ್ವಾ ಈ ವಿಡಿಯೋ? ಇಷ್ಟವಾಗಿದ್ದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಳೋದಕ್ಕೋಸ್ಕರ ಈ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.